ಕೊಟ್ಟಿರೋದು ಗ್ಯಾರಂಟಿ. ಒಂದು ಸಲ ಕೇಳಿ ಖಚಿತ ಮಾಡ್ಕೊಳ್ಳೋಣ. ರಾಣಿ, ಕೆಲ್ಸಕ್ಕೆ ರಾಜೀನಾಮೆ ಕೊಡು ಅಂತ ಹೇಳದ್ನಲ್ಲ, ಕೊಟ್ಟಿಯ? ಇಲ್ಲ ರಾಣಿ, ಲೆಟರ್ ತಗೊಂಡು ಹೋಗೋದನ್ನ ಮರ್ತಿದ್ದೇನೆ. ತಗೊಂಡೇ ಹೋಗಿದ್ದೆ ಬಡಿ, ಮೇಡಮ್ ಕೈಗೆ ಕೊಡೋಣ ಅಂತ ಹೋದೆ. ಆದ್ರೆ ಅವ್ರು ಆ ಲೆಟ್ರ್ ಕೂಡ ತಗೊಳ್ದೆ ನನ್ನ ಕೆನ್ನೆಗೆ ಹೊಡೆದ್ಬಿಟ್ರು. ಕೆನ್ನೆಗೆ ಹೊಡೆದ್ರ? ನನ್ನ ಮಗಳು ಹೊಡೆಯೋದಕ್ಕೆ ಅವ್ರಿಗೆ ಅಧಿಕಾರ ಕೊಟ್ಟವ್ರು ಯಾರು? ನೋಡು, ನೀನ್ ಕೋಪ ಮಾಡ್ಕೋಬೇಡ. ಮ್ಯಾಮ್ ನನ್ನನ್ನ ಅವ್ರ ಮಗಳು ಅಂತ ಅನ್ಕೊಂಡಿದ್ದಾರೆ. ಅವ್ರೇನ್ ಸುಮ್ ಸುಮ್ನೆ ಹೊಡಿಲಿಲ್ಲ. ನನ್ನನ್ನು ಬಿಟ್ಟು ಅವ್ರ ಕೈಯಲ್ಲಿ ಒಂದು ನಿಮಿಷ ಕೂಡ ಇರೋಕ್ಕಾಗಲ್ವಂತೆ. ನಾನು ರೆಸಿಗ್ನೇಷನ್ ಲೆಟ್ರ್ ಕೊಟ್ಟು ಅವರಿಂದ ದೂರ ಆಗ್ಬಿಡ್ತೀನಿ ಅಂತ ಅವ್ರು ಹೊಡೆದಿದ್ದಂತೆ. ಅಷ್ಟಕ್ಕೆ ಹೊಡೆದು ಬಿಡ್ತಾರಂತ? ಇನ್ನೂ ವಿಷಯ ಇದೆ ಕೇಳು ಸದಾ. ಅನುಷ್ಕನ್ ಎಂಗೇಜ್ಮೆಂಟ್ ನಿಲ್ಲೋದಕ್ಕೆ ನಾನೇ ಕಾರಣ, ಅದಕ್ಕೆ ಕೆಲಸ ಬಿಡ್ತಾ ಇದ್ದೀನಿ ಅಂತ ಮೇಡಮ್ ಹತ್ರ ಹೇಳಿದೆ. ಅದಕ್ಕೆ ಅವರು, ನಿಂದು ಯಾವುದೂ ತಪ್ಪಿಲ್ಲ, ತಪ್ಪೆಲ್ಲ ಆ ಹುಡುಗಂದೆ, ಅವನ ತಪ್ಪಿಗೆ ನೀನು ಕೆಲಸ ಬಿಡ್ತೀನಿ ಅಂತ ಹೇಳ್ದಿಯಲ್ಲ, ಅದಕ್ಕೆ ಸಿಟ್ಟು ಬಂದು ಹೊಡೆದೆ ಅಂತ ಹೇಳಿದ್ರು. ನೋಡ, ನಿಮ್ಮ ಮೇಡಮ್ ಏನು ಬೇಕಾದ್ರೆ ಸಂಜಾಯಿಸಿ ಹೇಳ್ಬೋದು, ನಾನು ಒಪ್ಪಲ್ಲ. ಅನುಷ್ಕನ ನಿಶ್ಚಿತಾರ್ಥ ನಿಂತಿದ್ದು ನಿನ್ನಿಂದನೇ. ಅಲ್ಲ ಸದಾ, ನಮ್ಮ ಮನೆಯಲ್ಲಿ ನಿಶ್ಚಿತಾರ್ಥ ನಿಲ್ಲೋದಕ್ಕೆ ನಾನೇ ಕಾರಣ ಅಂತ ಯಾರು ಹೇಳ್ತಿಲ್ಲ. ಅಂಥದ್ರಲ್ಲಿ ನೀನ್ ನಾನೇ ಕಾರಣ ಅಂತ ಹೇಳ್ತಿದ್ಯಾ? ಹಾಗಾದ್ರೆ ನಾನು ಎಲ್ಲೂ ಹೊರಗಡೆನೆ ಹೋಗ್ಬಾರ್ದ? ನೋಡು, ನಾನು ಆ ರೀತಿ ಹೇಳ್ತಿಲ್ಲ. ನೀನು ಆ ಮನೆ ಕಾಲಿಡೋದ್ರಿಂದ ಅನುಷ್ಕನ ಆ ಹುಡುಗ ಒಪ್ಕೊಳ್ಳಲ್ಲ, ಅವರಿಬ್ಬರು ಮದುವೆ ಆಗಲ್ಲ. ಸರಿ, ಅನುಷ್ಕನ್ ನಿಶ್ಚಿತಾರ್ಥ ನಿಲ್ಲೋದಕ್ಕೆ ನಾನೇ ಕಾರಣ ಅಂತ ತಾನೇ ನೀನು ಹೇಳ್ತಿರೋದು? ಹೌದು. ಸರಿ, ಯಾವ ಡೇಟ್ನಲ್ಲಿ ಅನುಷ್ಕನ್ ನಿಶ್ಚಿತಾರ್ಥ ನಿಂತೋಯ್ತೋ ಅದೇ ಡೇಟಿಂದ ಸರಿಯಾಗಿ 4 ತಿಂಗಳೊಳಗಡೆ ಅದೇ ಹುಡುಗನ ಜೊತೆ ಅನುಷ್ಕನ ಮದುವೆ ಮಾಡಿಸ್ತೀನಿ. ಮತ್ತೆ ಮದುವೆ ಬ್ರೋಕರ್ ಕೆಲಸ ಶುರು ಮಾಡ್ಕೋಬೇಡ. ನೋಡ, ಅಪರ್ಣನ ಮದುವೆ ಮಾಡಿಸ್ತಿಲ್ಲ, ಹಾಗೆ ಇದನ್ನು ಮಾಡಿಸ್ತೀನಿ ಅಂತ ಅನ್ಕೋಬೇಡ. ಅಷ್ಟು ಸುಲಭ ಅಲ್ಲ. ಖಂಡಿತ ಸಾಧ್ಯ. ಇದು ನನಗಾಗಿರೋ ಅವಮಾನ. ಇದನ್ನ ನಾನೇ ಸರಿ ಮಾಡಿ ಈ ಚಾಲೆಂಜಲ್ಲಿ ಗೆದ್ದೇ ಗೆಲ್ತೀನಿ. ನೀವು ಅಪ್ಪ ಮಗಳ ಜಗಳ ಈ ಜನ್ಮದಲ್ಲಿ ಮುಗಿಯಲ್ಲ. ನಾನು ಯಾವ ರೂಟಲ್ಲಿ ಹೋದರೂ ಇವಳು ಇನ್ನೊಂದು ರೂಟಲ್ಲಿ ತಪ್ಪಿಸ್ಕೊಂಬಿಡ್ತಾಳಲ್ಲ. ಇವಳು ಆ ಮನೆಗೆ ಹೋಗೋದನ್ನು ಹೇಗೆ ತಪ್ಪಿಸೋದು? ಅದಕ್ಕೇನು ಪ್ಲಾನ್ ಮಾಡಲಿ?